ಯಾರು ಫೇವರ್ ಆಗಿದೆ? ಜೆ ಎಂ ಆಫ್ ಫೇವರ್ ಆಗಿದೆ. ಅದರ ಜೊತೆಗೆ ಈಗಾಗಲೇ ಕಾಂಪ್ಲಿಯನ್ಸ್ ಪೀರಿಯಡ್ ಅಂತ ಏನಾದರೂ ಕಾಂಪ್ರಮೈಸ್ ಇದೆಯಾ? ಇದು ಗೌರ್ಮೆಂಟ್ ಸುತ್ತಾಗಿರೋದ್ರಿಂದ, ಸಾರ್ವಜನಿಕ ಸುತ್ತಾಗಿರೋದ್ರಿಂದ ಯಾವುದೇ ಕಾಂಪ್ರಮೈಸ್ ಬರೋದಿಲ್ಲ. ಈ ಹಿಂದೆ 3ನೇ ತಾರೀಕು ಇದ್ದಂಥ ಇದರಲ್ಲಿ ನಾವು ಮನವಿ ಮಾಡಿ ಹಿಂದಿನ ದಿವಸನೇ ಆ ಜಡ್ಜನ್ನು ರಿಕ್ವೆಸ್ಟ್ ಮಾಡಿದಾಗ ಖಂಡಿತ ನಾವು ಇಶ್ಯೂಸ್ಗೆ ತಗೊಳ್ತೀವಿ ಅಂತ ಹೇಳಿ ಇಶ್ಯೂಸ್ಗೆ ಕೊಟ್ಟಿದ್ದಾರೆ. ಈಗ ಇಷ್ಟು ದಿವಸನೂ 6 ಅಥವಾ 7 ಇಯರಿಂಗ್ ಏನಾಗಿದೆ ಅದರಲ್ಲಿ ಬರೀ ಕಾಂಪ್ಲಿಮೆಂಟ್ಸ್ ಇದೆ, ಈಗ ಬಂದು ಇಶ್ಯೂಸ್ ಬಂದಿದೆ. ಅದರ ಜೊತೆಗೆ ಒಬ್ಬ ಸದಸ್ಯರು ನಾಗಪ್ಪ ಅನ್ನೋರು ಅವ್ರ ಪರವಾಗಿ ಸಹ ಪಬ್ಲಿಕ್ ಇಂಟ್ರೆಸ್ಟ್ ಪರವಾಗಿ ಆ ಒಬ್ಬ ವಕೀಲರನ್ನು ಕಳಿಸಿದ್ರು. ಅವರು ಸಹ ಒಂದು ಮನವಿ ಮಾಡಿದ್ರು, ನಮ್ಗೆ 6 ಗಂಟೆಗೆ ಕಾಲಾವಕಾಶ ಬೇಕು 3ನೇ ತಾರೀಕು ಅಂತ ಹೇಳಿದ್ದಾರೆ. ಅದಕ್ಕೆ ಈಗ 19ನೇ ತಾರೀಕು ಹೋಗಿದೆ. ಈ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಗೋಪಾಲ ಅಣ್ಣವರು ಏನು ಹೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತೀವಿ. ಅವರು ಸಹ ವಕೀಲರಿದ್ದಾರೆ, ಇದು ಪಬ್ಲಿಕ್ ಇಂಟ್ರೆಸ್ಟು, ಯಾವುದೇ ಕಾರಣಕ್ಕೂ ನಮ್ಮ ಇಂಡಿಯಾ ಸರಿಯಲ್ಲ. ಇದರಲ್ಲಿ ಅವ್ರು ಮಾಡ್ತಾ ಇರೋದು ಒಳ್ಳೆ ಉದ್ದೇಶಕ್ಕೆ. ಇದು ಇದರಲ್ಲಿ ಫಸ್ಟಲ್ಲಿ 10 ಇಯರ್ಸ್ ಕಟ್ಟಡ ಅಂತಿದೆ, ಅದಾದ ನಂತರ 1985 ಎಲ್ಲ ತಿದ್ದುಪಡಿ ಆಗಿದೆ. ಅದನ್ನು ನಾವು ಲೋಕಾಯುಕ್ತರು ಸಹ ಇವರು ಬಂದು ನಾಗಪ್ಪ ಅವ್ರು ಬಂದು ಕೊಟ್ಟರು. ಇದು ಈಗಾಗಲೇ ಕೋರ್ಟಲ್ಲಿ ತಡೆಯಾಜ್ಞೆ ಇರೋದ್ರಿಂದ ಇದು ನಮ್ಮ ವ್ಯಾಪ್ತಿಗೆ ಬರೋಲ್ಲ, ಇದೇ ವೆಕೇಟ್ ಆಗಲಿ ಆಮೇಲೆ ನೋಡೋಣ ಅಂತೇಳಿ ಉಪಲೋಕ ಆಯುಕ್ತರೆ ನಮ್ಮ ಕೋಲಾರಕ್ಕೆ ಬಂದಿದ್ದರು, ಅವತ್ತು ಕೂಡ ಹೇಳಿದ್ದಾರೆ. ಆದರೆ ನಾನು ಇವರಲ್ಲಿ ಸಾರ್ವಜನಿಕ ಮನವಿ ಮಾಡೋದೇನಂದರೆ ಆದಷ್ಟು ನಾವು ಸ್ಟೇ ವೆಕೇಟ್ ಮಾಡಿಸ್ತೀವಿ, ದಯಮಾಡಿ ಒಂದು ಅವಕಾಶ ಮಾಡಿಕೊಡಿ ಅಂತ ಎಸ್ಪೆಷಲಿ ಗೋಪಾಲ ಅವರಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಮತ್ತು ಇಲ್ಲೇನು ರೈತ ಮುಖಂಡ ಬೇರೆ ಎಲ್ಲ ಮುಖಂಡರು ಇಲ್ಲಿ ಸೇರಿದ್ದಾರೆ, ಅವರಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್. ಸರ್ ಹೇಳಿ, ಈಗ ಎಲ್ಲ ಫ್ರಾಡ್ ಆಗಿದ್ದರೆ ಈಗ ನಿಮ್ಮ ಎಲ್ಲ ಕಾರ್ಯಕರ್ತಕ್ಕೆ ಏನು ಕ್ರಮ ತಗೊಂಡ್ರಿ ಸರ್? ಇಲ್ಲಿ ಮುಖ್ಯವಾಗಿ ಏನಂದರೆ ಇದು ಡಿಮ್ಯಾಂಡ್ ರಿಜಿಸ್ಟರ್ ಇರ್ಬೋದು, ಅವೆಲ್ಲ ಸರ್ ಪಿಡಿಒ ಈಗ ಕಾಂಪ್ಲಿಯನ್ಸ್ಗೆ ಏನು ಬಂತು, ಕಾಂಪ್ಲಿಯನ್ಸ್ಗೆ ಬಂದ ತಕ್ಷಣ ಅವ್ರನ್ನ ಕರೆದು ಖುದ್ದಾಗಿ ನಿಮ್ಮದು ತಪ್ಪಾಗಿದ್ದರೆ ನೀವು ಒಪ್ಕೊಳ್ಳಿ, ಇವಾಗಲೂ ಸಹ ಪೋರ್ಟಲ್ಸ್ ಕೂಡ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ ಅಂತ 3 ಟೈಮ್ ಪ್ರಯತ್ನ ಮಾಡಿದ್ವಿ. ಅವರು ಯಾವುದೇ ಕಾರಣಕ್ಕೆ ಸರ್ ಜೈಮನ್ ನಂದೇ ಆಸ್ತಿ, ಇದು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಅದು ಒಂದು. ಎರಡನೇದು, ಈಗ ನಾವು ಪ್ರೂವ್ ಆಗಬೇಕಾಗಿದ್ದು ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸ್ಬೇಕಾಗ್ತದೆ. ಯಾವಾಗ ತಿದ್ದುಪಡಿ ಆಗಿದೆ? 1983 ಆಗಿದೆ ನಂದು, ಎಲ್ಲ 1985 ನನ್ನ ಡೇಟ್ ಆಫ್ ಬರ್ತ್ 1983. ತಿದ್ದುಪಡಿ ಯಾವ ವರ್ಷದಲ್ಲಿ ಆಗಿದೆ ಅದು ಏಜ್ ಕಂಡುಹಿಡಬೇಕಾಗ್ತದೆ. ಆ ಏಜ್ ಕಂಡುಹಿಡಾದ್ಮೇಲೆ ಆ ಅವಧಿಯಲ್ಲಿ ಯಾರು ಪಿ ಡಿ ಒ ಇದ್ರು, ಯಾಕಂದ್ರೆ ಈ ಪುಸ್ತಕಗಳು ಅವರ ವರ್ಷದಲ್ಲಿರ್ತದೆ, ಅದನ್ನು ಕೇಳಿದ್ರು. ಹ್ಯಾಂಡ್ ರೈಟಿಂಗ್ ಇವ್ರದೇ ಇರೋದಕ್ಕೆ ಯಾರ ಕೈಲಿ ಬರೆಸಿದ್ದೀರಿ? ನಾ ಸರ್ ಮೇಲಾಧಿಕಾರ ಆಗ್ನಿಯವರಿಗೆ ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಬರೆದಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಅದನ್ನು ಸತ್ಯಾಸತ್ಯ ಇವಾಗ ನಾವು ಕಂಡುಹಿಡಿಬೇಕು. ಆ ನಿಟ್ಟಿನಲ್ಲಿ ಕಾಲಾವಕಾಶ ಬೇಕು. ಗೋಪಾಲ ಅಣ್ಣವ್ರನ್ನ ನಮ್ಮ ಮನವಿ ಮಾಡ್ತಾ ಇದ್ದೀವಿ, ಈ ಸಾರ್ವಜನಿಕರು ಎಲ್ಲರೂ ಮನವಿ ಮಾಡ್ತಾ ಇದ್ದೀವಿ, ದಯಮಾಡಿ ಕಾಲಾವಕಾಶ ಮಾಡಿಕೊಡಿ. ನಾವು ಸ್ಟೇ ವೆಕೇಟ್ ಆದ ತಕ್ಷಣ ನಾವು IA1 ಕೂಡ ಹಾಕಿದ್ದೀವಿ ಸರ್. ಏನು ಇಮಿಡಿಯೇಟ್ ಆಗಿ ಸ್ಟೇ ವೆಕೇಟ್ ಮಾಡಬೇಕು ಸಾರ್ವಜನಿಕ ಇದ್ದ ದೃಷ್ಟಿಯಿಂದ ಅಂತೇಳಿ ನಮ್ಮದು IA ರಿಜೆಕ್ಟ್ ಮಾಡಿದ್ರು. ಮತ್ತು ಇನ್ನು ಅವ್ರದ್ದು ಸಾರ್ವ ಪಬ್ಲಿಕ್ ಪರವಾಗಿನೂ ಒಂದು IA ಹಾಕಿದ್ದಾರೆ, ಮಧ್ಯಂತರ ಅರ್ಜಿ, ಅವರು ಅದನ್ನು ಕಾಲಾವಕಾಶ ಕೇಳಿದ್ದಾರೆ. ಅದು ಇನ್ನೂ ಒಂದು ನಡೀತಾನೆ ಇದೆ, ಅದು ಕಂಪ್ಲೀಟ್ ಆಗಿಲ್ಲ ಅವ್ರದ್ದು. ಅದು ಕಂಪ್ಲೀಟ್ ಆದಮೇಲೆ ಆರ್ಗ್ಯುಮೆಂಟ್ಸ್ ಬರೋದು. ಆದರೂ ಸರ್ ರಿಕ್ವೆಸ್ಟ್ ಮಾಡಿದ್ಮೇಲೆ ಇಶ್ಯೂಸ್ಗೆ ಈಗ ತೊಗೊಂಡಿದ್ದಾರೆ ಆರ್ಗ್ಯುಮೆಂಟ್ಸ್ಗೆ, ದಯಮಾಡಿ ಒಂದು ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡ್ತೀನಿ ಸರ್. ಮತ್ತೆ ಕರೆಕ್ಟ್ ನೀವು ಏನೇನೋ ಹೇಳ್ತಾ ಇದ್ರು ಒಪ್ಕೊಳ್ಳೋಣ. ನೀವು 40,000 ರೂಪಾಯಿ ಯಾವ ಉದ್ದೇಶದಿಂದ ರಿಪೇರಿಗೆ ಯಾರು ಬಿಲ್ಡಿಂಗ್ ಅಂತ ಹಾಕಿದ್ರು ಇದು ಪಿಡಿಒ ಸರ್? ಅದೇ ನಿಟ್ಟಿನಲ್ಲಿ ತಾವು ಹೇಳ್ತಾ ಇದ್ದೀಗ ನಾವು IA ಹಾಕಿದ್ದು ಅದೇ ಉದ್ದೇಶ. ಇದು NAS ಕಟ್ಟಡ, ಗೌರ್ಮೆಂಟ್ ಇದಕ್ಕೆ ಮಾತ್ರ ರಿಪೇರಿ ಮಾಡ್ತೀವಿ ನಾವು, ಪ್ರೈವೇಟ್ಗೆ ಹೋಗಿ ಮಾಡಲ್ಲ. ಈ ರಿಪೇರಿಗೆ ಮಾಡಿ ಹಾಕಿದಾರೆ ಅಂದರೆ IA ಮಧ್ಯಂತರ ಆದರೆ ಅದ್ರದ ಮೇಲೆ ತಡೆಯಾಜ್ಞೆಯನ್ನು ತೆರವುಗೊಳಿಸಿ ಅಂತ ನಾವು ಕೇಳಿದ್ವಿ. IAನ ಅದನ್ನೇ ಹಾಕಿದ್ ನಾವು. ಆದರೆ ಅವ್ರು ಏನು ಎಸ್ಟಿಮೇಟ್ಸು ಅದನ್ನು ಏನು ಮಾಡಿದ್ದಾರೆ ಅದರಲ್ಲಿ ಇದು ನಂಬರ್ ಮೆನ್ಷನ್ ಮಾಡೋದು, ಚೆಕ್ ಬಂದು ಹಾಕಿಲ್ಲ, ಮತ್ತು ಇದ್ರದ್ದು ನಂಬರು ಸರ ಇದು ಖಾತೆ ನಂಬರ್ ಏನು ಮೆನ್ಷನ್ ಮಾಡಿಲ್ಲ ಅಂತೇಳಿ IAನ ನಮ್ಮದು ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಇದು ಒಂದು. ಎರಡನೇದು, ಹೌದು ಸರ್, ನೀವು ಕರೆಕ್ಟಾಗಿ ಏನಾದರೂ ಆ ಬಿಲ್ಡಿಂಗು ಇದರ ಮೇಲೇ ಕರೆಕ್ಟಾಗಿ ದಾಖಲೆಗಳು ಕೊಟ್ಟು ಸ್ಟೇ ಕೊಟ್ಟಿದ್ದಾರೆ ಅಂತಕ್ಕಂಥ ಮನವರಿಕೆ ಇದೆಯಾ ಸರ್? ಖಂಡಿತ ನಿಮ್ಮ ಮನವರಿಕೆ ಇದೆಯಾ? ಇದೇ ಇಶ್ಯೂ ಆಗಿ ಕೊಟ್ಟಿರೋದು ಸರ್. ಇಲ್ಲಿ ನೋಡಿ, ಆ ಬಿಲ್ಡಿಂಗ್ ಇರ್ತಕ್ಕಂಥದ್ದು ಒಂದು ನಂಬರ್, ಕಾನಿಷ್ಮಾರಿ ನಂಬರ್, ಬೇರೆ ಕಾನಿಷ್ಮಾರಿ ನಂಬರ್ ತಗೊಂಡು ಬಂದು ಚೆಕ್ ಬಂದು ಇದಾಕಿ ಸ್ಟೇ ಕೊಟ್ಟಿದ್ರೆ ಜಡ್ಜಿಗೆ ನೀವು ಮನವರಿಕೆ ಮಾಡಿರೋ ದಾಖಲೆ ಕೊಡಿ.
ಈ ರೀತಿ ಫೋರ್ಜರಿ ಮಾಡಿದಾನೆ ಅಂತ ದಾಖಲೆ ಕೊಡಿ, ನಮಗೆ ಕೊಟ್ಟಿರ್ತಾನೆ ದಾಖಲೆ ಕೊಡಿ. ಅವರು ಸಹ ಸುಮಾರು 9 ತಿಂಗಳು ರಜಾ ತಗೊಂಡ್ರು, ಆಗ ಬೇರೆ ಬೆಂಚ್ ಹೋಯ್ತು. ಅವರು ಏನ್ ಮಾಡಿದ್ರು, ಕಂಪ್ಲೇಂಟ್ಸ್ ಬಿಟ್ಕೊಟ್ರು. ಇದು ಈ ತರ ಆಗಿದೆ. ಅಣ್ಣಾವರು ಹೇಳ್ತಾ ಇರೋದು ನೋಡಿ ಸರ್, ನಾವು ಅವರು ಯಾಕಂದ್ರೆ ಸಾರ್ವಜನಿಕ ಪರವಾಗಿ ನಾವು ಇರೋದು. ಅವರು ಈ ಹೋರಾಟಗಾರರು, ಒಳ್ಳೆ ಕೆಲಸಕ್ಕೆ ಅವರು ಹೋರಾಟ ಮಾಡ್ತಾರೆ, ಅದಕ್ಕೆ ನಾವು ಬಗ್ತೀವಿ, ಗಲಭೆ ಆಗ್ತೀವಿ. ಆದರೆ ನಮ್ಮ ಕಾಲಾವಕಾಶ ಮಾಡಿಕೊಡಿ ಅಂತ ಅಣ್ಣವ್ರನ್ನ ಬೇಡಿಕೆ ಮಾಡಿದಾರಲ್ಲ. ಇನ್ನೊಂದು ವಿಷಯ ಏನಂದ್ರೆ, ಅವತ್ತು ಸ್ಟೇ ಕೊಡೋದ್ ಮುಂಚೆನೆ ಈಗ ಹಾಕಿದ್ವಿ ನಾವು. ಅದಾದ ನಂತರ ನಮ್ಮ ಸಾರ್ವಜನಿಕರು ಮೊನ್ನೇನು ಎಲ್ಲ ಮಕ್ಕಳನ್ನ ಬಿಡ್ಬೇಕಂತೇಳಿ ಏನು ಹೊಡೆದಿದ್ರು. ಅದಾದ್ಮೇಲೆ ಮತ್ತೆ ಬೀಗ ಹಾಕಿದ್ದಾರೆ, ಅವರೇ ಹಾಕಿದ್ದಾರೆ. ಅವ್ರ ವಶದಲ್ಲಿ ಇಲ್ಲ, ಅದ್ ನಮ್ಮ ವಶದಲ್ಲಿ ಇದೆ, ಕಟ್ಟಡನು ವಶದಲ್ಲಿ. ಈಗ ಈಗ ಇವ್ರ ಮನವಿ ಏನಂದ್ರೆ, ಮುಖ್ಯವಾಗಿ ಇಮ್ಡಿಯೇಟ್ ಆಗಿ ಮಕ್ಕಳಿಗೆ ಇದು ಕಟ್ಟಡ ಇಲ್ಲ, ಅಲ್ಲಿ ಟೆಂಪ್ರರಿಗೆ ಅವಕಾಶ ಮಾಡಿಕೊಡಿ ಅಂತ. ಅದೇ ರೀತಿ ನಿಟ್ಟಿನಲ್ಲಿ ಸಿ ಡಿ ಓ ಅವ್ರನ್ನ ಕರೆಸಿ ಆ ಮನವಿ ಪತ್ರ ಬರ್ಕೊಂಡು ಅದ್ರ ಜೊತೆಗೆ ಬಿ ಡಿ ಓ ಅವ್ರ ಮುಖಾಂತರ ನಾವು ಸಲ್ಲಿಸಿದ್ದೀವಿ. ನನ್ನ ಪ್ರಶ್ನೆ, ಕಾನಿಶ್ವಾರಿ ನಂಬರ್ ಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು ಬೇರೆ ನಂಬರು, ನಿಮ್ಮ ದಾಖಲೆಯಲ್ಲಿ ಇರತಕ್ಕಂಥ ಸರ್ಕಾರಿ ಕಾನಿಶ್ಮಾರಿ ನಂಬರ್ ಬೇರೆ, ಚೆಕ್ ಬಂದಿ ಇದಾಕಿ ಕಾನಿಶ್ಮಾರಿ ನಂಬರ್ ಬೇರೆ ಹಾಕಿ ಸ್ಟೇ ತಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಕೋರ್ಟ್ಗೆ ಈ ರೀತಿ ಫೋರ್ಜರಿ ಮಾಡಿದ್ದಾನೆ, ನಾನು ಕೇಸ್ ಬುಕ್ ಮಾಡಿದ್ದೇನೆ ಸ್ವಾಮಿ, ಇದನ್ನು ವೇಕೇಟ್ ಮಾಡಿ ಮಾಡ್ಬೇಕಂತ ಜವಾಬ್ದಾರಿ ನಿಮ್ದು ಇದೆಯಲ್ಲ ಸರ್. ಖಂಡಿತ ಇದೆ, ಅದು ಇಶ್ಯೂ ಮಾಡಲಿಲ್ಲ. ಈಗ 19ನೇ ತಾರೀಕು ಕೊಟ್ಟಿದ್ದಾರೆ ಆಗಿದೆ ಸರ್, ಆಮೇಲೆ ಕ್ರಿಮಿನಲ್ ಕೇಸ್ ಅವ್ರ ಮೇಲೆ ಹಾಕಕ್ಕೆ ಪ್ರೂವ್ ಆಗ್ಬೇಕು ಸರ್. ಅದು ಈಗ ಸರ್ ಈಗ ವೆರಿಫಿಕೇಶನ್ ಮಾಡಿದ್ದಾರೆ, ಅದೇ ಇಶ್ಯೂ ಅನ್ನ ತಗೊಂಡು ಮಧ್ಯಂತರ ಅರ್ಜಿ ಹಾಕಿದ್ ನಾವು. ಅವರು ಜಡ್ಜರು ಅದನ್ನು ಒಪ್ಪಲಿಲ್ಲ. ಯಾಕೆ ಒಪ್ಪಲಿಲ್ಲ? ಇದರಲ್ಲಿ ಯಾವುದೇ ಒಂದು ಚೆಕ್ ಬಂದ್ ಇರ್ಬೋದು, ಯಾವುದೇ ಒಂದು ನಂಬರ್ ಖಾತೆ ನಂಬರ್ ಮೆನ್ಷನ್ ಮಾಡಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಐಎನ ರಿಜೆಕ್ಟ್ ಮಾಡಿದ್ದಾರೆ. ನಾವು ಹಾಕಿದೀವ ಮಧ್ಯಂತರ ಅರ್ಜಿ, ದಯಮಾಡಿ ತಡೆ ಆಗ್ತಾನ ತೆರವುಗೊಳಿಸಿ, ತೆರವು ಮಾಡಿಕೊಡಿ, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಹಾಕಿದ್ದಾಗ ಈ ತರ ಅವರು ಆ ಒಂದು ಬೇಸ್ ಮೇಲೆ ನಾವು ಮಾಡಕ್ ಬರೋದಿಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ದಾರೆ. ನೋಟಿಸ್ ಆಗಿದೆ, ಲೋಕಾಯುಕ್ತ ತನಿಖೆ ಆಗಿದೆ, ಎಲ್ಲ ಇದೆ, ತನಿಖೆ ಹಂತದಲ್ಲಿ ಇದೆ. ಇನ್ನೊಬ್ಬ ಇದು ಆದೇಶ ಬಂದಿಲ್ಲ ಸರ್, ಎಲ್ಲ ಎನ್ಕ್ವೈರಿ ಮಾಡೋ ಹಂತದಲ್ಲಿ ನಡೀತಾ ಇದೆ. ಇದು ಅಷ್ಟೇ, ಯಾಕಂದ್ರೆ ಫೋರೆನ್ಸಿಕ್ ಲ್ಯಾಬ್ ಹೋಗ್ಬೇಕು, ಏಜ್ ಕಂಡಿಡಬೇಕು ಮಾಡ್ರಿ ಮುಂದೆ. ಫಿಲ್ಮ್ನರಿಯಾಗಿ ಏನ್ ಮಾಡ್ಬೇಕು, ಕಾನಿಶ್ಮಾರಿ ನಂಬರ್ ಬೇರೆ ಹಾಕಿ ಚೆಕ್ ಬಂದೆ. ಆದ್ರೂ ಕಟ್ಟಡ ನಮ್ಮ ವಶದಲ್ಲಿದೆ, ಈಗ ನಮ್ಗೆ ಇದು ಅಲ್ಲಿ ಕೋರ್ಟ್ ಅಲ್ಲಿ ನಡೀಲಿ. ಈಗ ಎಷ್ಟು ದಿವಸ ನಡೀತ ಅಲ್ಲ ಕೋರ್ಟ್ ಅಲ್ಲಿ ನಡೀಲಿ ಎಷ್ಟು ದಿವಸ ಸರ್, ಆದ್ರೆ ಕ್ರಿಮಿನಲ್ ರೆಕಾರ್ಡ್ ಅನ್ನ ಮಾಡಿರ್ತಕ್ಕಂಥವನ ಮೇಲೆ ಕೇಸ್ ಬುಕ್ ಮಾಡೋದಕ್ಕೆ ಕೋರ್ಟ್ ಏನ್ ಬೇಕಾಗಿಲ್ಲ. ಕ್ರಿಮಿನಲ್ ಮಾಡಿದಾನೆ ತಾವ್ ಹೇಳ್ತಾ ಇದೀರಿ, ಮಾಡಿದಾನೆ ಪ್ರೂವ್ ಆಗ್ಬೇಕಲ್ವಾ, ಪ್ರೂವ್ ತರಿಸ್ರಿ. ಕಾನಿಶ್ಮಾರಿ ನಂಬರ್ ಯಾವ್ದು ಕೋರ್ಟ್ಗೆ, ಕಾನಿಶ್ಮಾರಿ ನಂಬರ್ ಯಾವ್ದಾದ್ರಲ್ಲಿ ಹಾಕಿರೋದು, ಚೆಕ್ ಬಂದು ಯಾವ್ದು ಹಾಕಿರೋದು ಅಂತ ತರಿಸ್ರಿ. ಬಿಡುವ ಸರ್ ಈಗ ತರಿಸಿ ಬಿಡುವಣ್ಣ, ಅದೊಂದೇ ಪಾಯಿಂಟ್ ಸಾಕು ಸರ್, ಬೇರೆ ಎಲ್ಲ ಚರ್ಚೆ ಮಾಡಿ.